ಅಧ್ಯಕ್ಷಕರೇ, ಧಾರವಾಡ ಜಿಲ್ಲೆ ಧಾರವಾಡ ಮಹಾನಗರಪಾಲಿಕೆ ಚುನಾವಣೆ 2021 ಸಾಲಿನಲ್ಲಿ ನಡೆಯತಕ್ಕಂತ ವಾರ್ಡ್ ನಂಬರ್ 48 ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರತಕ್ಕಂತ ಶ್ರೀ ಮಂತೇಶ್ ಗುಡಲ್ಕಟ್ಟಿ ಸರ್ ಅವರು ವಾರ್ಡ್ ನಂಬರ್ 48 ರಿಂದ ಪ್ರಬಲ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮಸ್ಕಾರ. ತಮ್ಮ ಒಂದು ಸಣ್ಣದು ಕಿರು ಪರಿಚಯ ಸರ್. ನಾನು ಮಂತೇಶ್ ಗುಡಲ್ಕಟ್ಟಿ ಅಂತ ನಲವತ್ತೆಂಟನೇ ವಾರ್ಡ್ನಲ್ಲಿ ನಾನು ವಾಸಿಸುತ್ತಿದ್ದೇನೆ. 48ನೇ ವಾರ್ಡ್ಗೆ ನಾನು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದೇನೆ. ಸರಿ, ತಾವು ವಾರ್ಡ್ ನಂಬರ್ 48 ಸ್ಪರ್ಧೆ ಮಾಡ್ತಾ ಇದ್ದೀರಿ, ಏನು ಅಜೆಂಡಾ ಇಟ್ಕೊಂಡು ಸ್ಪರ್ಧೆ ಮಾಡ್ತಾ ಇದ್ದೀರಿ ಸರ್? ಏನು ಅಜೆಂಡಾ ಅಂತಂದ್ರೆ, ನಾವು ಬಹಳ ವರ್ಷಗಳಿಂದ ಅಲ್ಲಿ ವಾಸಿಯಾಗಿದ್ದೇನೆ. ಅಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ನನಗೆ ಅಸಮಾಧಾನ ಇದೆ. ಜನರ ಕುಂದುಕೊರತೆಗಳನ್ನು ಆಲಿಸಿದಂಥ ಪರಿಸ್ಥಿತಿ ಇದೆ. ಜನರು ಎಲ್ಲಿ ಹೋಗಿ ಯಾರನ್ನ ಕೇಳಿ ನಮ್ಮ ಸಮಸ್ಯೆ ಬಗೆಹರಿಸ್ಬೇಕಂತ ವಿಚಾರ ಮಾಡುವಂಥ ಸಮಯ ಇರೋದರಿಂದ ನಾನು ಬೇಸಿಕಲಿ ಸೋಷಿಯಲ್ ವರ್ಕರೇ. ನಾನು ಇಂಜಿನಿಯರ್ ಆದರೂ ಬಡ ಜನರಿಗೋಸ್ಕರ, ಒಳ್ಳೆಯ ಜನರಿಗೋಸ್ಕರ ಕೆಲಸಗಳನ್ನು ಮಾಡ್ಕೊಂಡು ಬಂದವನೇ. ನನ್ನ ಸೇವೆಯನ್ನು ನಾನು 48ನೇ ವಾರ್ಡಿಗೆ ಮಾಡಬೇಕಂತ ಹೇಳಿ ನಾನು ಎಲೆಕ್ಷನ್ಗೆ ನಿಂತಿದ್ದೆ. ಸರಿ ಸರ್, ಈ ಬಾರಿ ತಾವು ಬಂದರೆ ತಮಗೊಂದು ಜನ ಆಶೀರ್ವಾದ ಮತ್ತು ಅವಾಗ ನೀವು ಕೂಡ ಒಂದು ವಿನಾಯಕ ಬಡಾವಣೆಯ ಜನರ ಆಶೀರ್ವಾದ ಮತ್ತು ವಾರ್ಡ್ ತಮ್ಮ ವಿನಾಯಕ ಬಡಾವಣೆಯಾಗಿರಲಿ ಮತ್ತು 48ನೇ ಸಂಪೂರ್ಣ ವಾರ್ಡಿನ ಜನತೆ ಆಶೀರ್ವಾದದಿಂದ ತಾವು ಈ ಬಾರಿ ಬಂದರೆ ನಿಮ್ಮಿಂದ ಏನು ಬದಲಾವಣೆ ಅಪೇಕ್ಷೆ ಪಡಬಹುದು? ನನ್ನಿಂದ ಬದಲಾವಣೆ ಅಂತಂದ್ರೆ, ನಮ್ಮ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ರಸ್ತೆಗಳು ಕೆಲವು ಮಟ್ಟಿಗೆ ಆಗಿವೆ. ಒಳಚರಂಡಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಮತ್ತು ಜನರ ಆರೋಗ್ಯದ ಬಗ್ಗೆ ಅಲ್ಲಿ ಒಂದು ಆರೋಗ್ಯದ ಒಂದು ಹಾಸ್ಪಿಟ್ಲನ್ನು ಮಾಡುವಂಥ ವಿಚಾರವೇ. ಮತ್ತು ನಮ್ಮದು ಸುಶಿಕ್ಷಿತರ ವಾರ್ಡ್ ಆಗಿರೋದ್ರಿಂದ ಅಲ್ಲಿ ಒಂದು IAS ಕೋಚಿಂಗ್ ಸೆಂಟರ್ ಅಂದರೆ ಒಂದೇ ಅಂತಲ್ಲ, ಅಲ್ಲಿ IAS ಕೋಚಿಂಗ್ ಸೆಂಟರ್ಗಳನ್ನ ಅಲ್ಲೇ ಬಂದರೆ ಅದು ನಮ್ಮ IAS ಕೋಚಿಂಗ್ ಹಬ್ ಮಾಡಬೇಕು ಅನ್ನೋಂಥ ನಂದು ಆಸೆ ಇದೆ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಹಬ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಹಬ್ ಮಾಡಬೇಕನ್ನೋಂಥ ನನ್ನ ಮಾಗಾಸೆ ಇದೆ. ಮತ್ತು ನಾನು ಸ್ಮಾರ್ಟ್ ಸಿಟಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರಿಂದ ನನಗೆ ಈ ವಾರ್ಡನ್ನು ಕೂಡ ಸ್ಮಾರ್ಟ್ ವಾರ್ಡಾಗಿ ಮಾಡಬೇಕಂತ ಒಂದು ಮಹದಾಸೆ ಇದೆ. ನನ್ನ ಆಸೆಗೆ ನಮ್ಮ ಮತದಾರ ದೇವರು ಸಹಕಾರ ಮಾಡಿದರೆ ನಾನು ಗೆದ್ದು ಬಂದ ಮೇಲೆ ಅವರಿಗೆಲ್ಲ ನನ್ನ ಸೇವೆಯನ್ನು ಮೀಸಲಿಡ್ತೇನೆ. ಸರಿ ಸರ್, ತಮ್ಮ ವಾರ್ಡಿನಲ್ಲಿ ಇದಕ್ಕೆ ಹಿಂದುಗಡೆ 2-3 ಬಾರಿ ಲಾಕ್ಡೌನ್ ಆಯಿತು, ಜನರಿಗೆ ಒಂದು ಪ್ರಾಬ್ಲಮ್ ಉಂಟಾಯಿತು. ಆ ಸಂದರ್ಭದಲ್ಲಿ ಜನರಿಗೆ ತಾವು ಯಾವ ರೀತಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ರಿ ಕೋವಿಡ್ ಸಂದರ್ಭದಲ್ಲಿ? ಈಗ ಅದರದ್ದು 3ನೇ ಅಲೆ ಅಂತ ಬರುವಂಥ ಸಾಧ್ಯತೆಗಳನ್ನು ವೈದ್ಯರಿಂದ ಕಂಡು ಬರ್ತಾ ಇದೆ. ತಮ್ಮಿಂದ ತಾವು ಒಂದು ಯಾವ ರೀತಿ ಜನಸಾಮಾನ್ಯ ಜೊತೆ ಬೆರೆತಿದ್ರಿ, ತಾವು ಯಾವ ರೀತಿ ಜನರಲ್ಲಿ ಗುರುತಿಸ್ಕೊಂಡ್ರಿ, ಜನರಿಗೆ ಯಾವ ರೀತಿ ಒಂದು ಸಹಾಯ ಮಾಡಿದ್ರಿ ಲಾಕ್ಡೌನ್ ಸಂದರ್ಭದಲ್ಲಿ ಮತ್ತು ಕೋವಿಡ್ ಸಂದರ್ಭದಲ್ಲಿ? 1ನೇ ಅಲೆಯಲ್ಲಿ ಬಹಳ ಟಫ್ ಇತ್ತು. ಟಫ್ ಇದ್ದಿದ್ದು ಹೆಂಗಂತಂದ್ರೆ, ಯಾವ ಜನರಿಗೆ ಆಗೈತೆ ಅಂತಂದ್ರೆ ಅವ್ರನ್ನ ಬಹಿಷ್ಕಾರ ಮಾಡೋ ಟೈಪು ವಾತಾವರಣ ಇತ್ತು. ಆವಾಗ ನಮ್ಮ ಬಡಾವಣೆಯಲ್ಲೂ ಸಹಿತ ಆ ಥರ ಆಗಿತ್ತು. ಆದರೂ ಅವರಿಗೆ ಅವ್ರು ಹೊರಗೆ ಹೋಗಿ ಏನು ತೊಳಕಾಕಿದ್ದಿಲ್ಲ. ನಾವು ಅವ್ರ ಮನೆ ಮುಂದೆ ಹೋಗಿ ಅವ್ರ ಕಾಯಿಪಲ್ಲೆ ಇಟ್ಟು, ರೇಷನ್ ಇಟ್ಟು, ನಾವು ಅವ್ರಿಗೆ ಏನು ಕುಂದು ಕೊಡ್ತಿದ್ರೆ ಹೊರಗಡೆ ಎಲ್ಲ ಬಗೆಹರಿಸೋ ಕೆಲಸ ಮಾಡಿದ್ದೇವೆ. ಸರಿ, ಆ ಸಂದರ್ಭದಲ್ಲಿ ಬಡಬಗ್ಗರಿಗೆ ತಾವು ಮತ್ತು ಇದು ಕೂಲಿ ಕಾರ್ಮಿಕರಿಗೆ ಯಾವ ರೀತಿ ಸಹಾಯ ಮಾಡಿದೆ? ನಮ್ಮ ಬಡಾವಣೆಯಲ್ಲಿ ಕೂಲಿ ಕಾರ್ಮಿಕರ ಸಂಖ್ಯೆ ಕಮ್ಮಿ ಇದೆ. ಅಲ್ಲಿ ಎಲ್ಲರೂ ಸಾಕಷ್ಟು ಸಿರಿವಂತರು ಮತ್ತು ಎಲ್ಲ ಇದ್ದವರು, ಎಜುಕೇಟೆಡ್ ಇದ್ದಾರೆ, ಎಲ್ಲ ಇದ್ದವರೇ ಇದ್ದಾರೆ. ಅಲ್ಲಿ ಅವರ ಸಂವಹನ ಕೊರತೆ, ಒಬ್ರಿಗೊಬ್ರು ಮೀಟ್ ಆಗೋದು ಅದೆಲ್ಲ ಕೊರತೆ ಇತ್ತು. ಆಮೇಲೆ ಅಲ್ಲಿ ಈ ನಮ್ಮ ಕೂಲಿ ಆಳುಗಳಂತಂದ್ರೆ ನಮ್ಮ ಬಡಾವಣೆಯಲ್ಲಿ ಇರ್ತಕ್ಕಂಥ ಆಳುಗಳಿಗೆ ನಾವೇ ಸ್ವತಃ ಅವ್ರಿಗೆಲ್ಲ ಕೊಟ್ಟು ನೀವು ಮನೆಯಲ್ಲೇ ಇರಲಿ, ಹೊರಗೆ ಬರಬೇಡ ಅಂತ ಹೇಳಿ ಅವರಿಗೆ ಒಂದು ಸಹಾಯ ಮಾಡಿದ್ದೆ. ಸರಿ ಸರಿ, ಈ ಬಾರಿ ತಾವು ಬಂದರೆ ಮೊದಲನೇ ಅಭಿವೃದ್ಧಿ ಯಾವುದಾಗ್ಬೋದು ನಿಮ್ಮ 48ನೇ ವಾರ್ಡ್? 48ನೇ ವಾರ್ಡ್ಗೆ ಅಭಿವೃದ್ಧಿ ಅಂತಂದ್ರೆ, ನಾವು ಎಲ್ಲ ಬಡಾವಣೆಯಲ್ಲೂ ಅಡ್ಡಾಡಿ ಆಯಾ ಬಡಾವಣೆಯ ಕುಂದು ಕೊರತೆಗಳನ್ನು ಸ್ಟಡಿ ಮಾಡಿ ಅವ್ರಿಗೆ ಏನು ಬೇಕು ಅಂತ ಮೊದಲು ಅವ್ರನ್ನೆಲ್ಲ ಕೇಳಿ ಅದಕ್ಕೆ ತಕ್ಕಂಗೆ ಸ್ಪಂದಿಸಿ ನಾವು ಸೌಕರ್ಯಗಳನ್ನು ಪಡಿಬೇಕಂತ ನಾನು ವಿಚಾರ ಮಾಡ್ತೀನಿ. ಸರಿ ಸರಿ, ಓಕೆ. ಈ ತಮ್ಮ ಬೆಂಬಲಿಗರ ಬೆಂಬಲಗಳನ್ನಾಗಿರಲಿ, ಯುವಕರ ಬೆಂಬಲ ಆಗಿರಲಿ, ಮತ್ತು ಒಂದು ಜನಸಾಮಾನ್ಯರು ತಮಗೇನು ಸಂಪೂರ್ಣವಾಗಿ 48ನೇ ಮತಬಾಂಧವರು ತಮಗೆ ಪ್ರೋತ್ಸಾಹ ತುಂಬ್ತಾ ಇದ್ದಾರೆ, ಇದರ ಬೆಂಬಲ ತಮಗೆ ಯಾವ ರೀತಿ ಕಂಡು ಬರ್ತಾ ಇದೆ? ಬೆಂಬಲ ಅಂದರೆ, ನಾನು 48ನೇ ವಾರ್ಡಲ್ಲಿ ಬಹಳ ವರ್ಷಗಳಿರೋದ್ರಿಂದ ಮತ್ತು ನನಗೆ ಇಡೀ ಹುಬ್ಬಳ್ಳಿಯಲ್ಲಿ ಕೂಡ ಸಾಕಷ್ಟು ಗೆಳೆಯರು,
ಸ್ನೇಹಿತರು ಮತ್ತು ಎಲ್ಲ ಎಲ್ಲ ರೀತಿಯಿಂದ ಅಂದರೆ ನಾನು ಬೇಸಿಕಲಿ ಒಬ್ಬ ಹಾಡುಗಾರ ಸಿಂಗರ್ನ ಸಿಂಗಿಂಗ್ ಆ ಸಿಂಗಿಂಗಲ್ಲಿ ಬಹಳ ಜನ ಸೇರಿದ್ದಾರೆ ನಾವು ದೋಸ್ತರು ಅವರು ಒಂದು ಗುಂಪೇ ಇದೆ ನಮ್ದೆಲ್ಲ ಹೀಗಾಗಿ ಇಡೀ ಹುಬ್ಬಳ್ಳಿ ತುಂಬ ನಮ್ಮದೊಂದು ಸ್ನೇಹಿತರ ಗುಂಪಿದೆ ನಾವೊಂದು ನಾದಲೋಕ ಅಂತೇಳಿ ಒಂದು ಹಾಡಿನ ಗುಂಪು ಕರಾವಕ್ಕೆ ಸಿಂಗರ್ಸ್ ಗ್ರೂಪ್ ಮಾಡ್ಕೊಂಡಿದ್ವಿ ಎಲ್ಲರೂ ಕೂತಿರ್ತೀವಿ ನಾವೆಲ್ಲರೂ ವಿಚಾರ ಮಾಡ್ತಿರ್ತೇವೆ ಕೆಲವು ಸಲ ನಮ್ಮ ಗೆಳೆಯರು ಹೆಂಗದ ಅಂತಂದ್ರೆ ಬಡವರಿಗೆ ಬೇಕಾದಂಥ ಇವನ್ನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಯಾರಿಗೆ ಸಹಾಯ ಬೇಕಂತ ಸಹಾಯ ಕೊಡೋದು ಅದೆಲ್ಲ ಮಾಡುವಂಥ ಸ್ಥಿತಿ ಒಳಗದಾರ ಅವರೆಲ್ಲರೂ ಹಿಂಗಾಗಿ ನನಗೆ ಅಪಾರ ಬೆಂಬಲ ಇದೆ ಸರಿ ಸರಿ ತಾವು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಜನ ತಮ್ಮ ವಾರ್ಡಿನ ಮತ ಬಾಂಧವರಿಂದ ಯಾವ ರೀತಿ ಆಶೀರ್ವಾದ ಪಡೆದುಕೊಂಡ್ರಿ ಯಾವುದ್ರ ಬಗ್ಗೆ ಭರವಸೆ ಕೊಟ್ಟರು ಭರವಸೆ ಅಂತಂದ್ರೆ ನಾನು ಮೊದಲೇ ಬಡಾವಣೆ ಅಧ್ಯಕ್ಷ ಇರೋದ್ರಿಂದ ಅವರೇ ನನ್ನನ್ನು ನಿಲ್ಲಿಸಿದ ಎಲೆಕ್ಷನ್ಗೆ ಮತ್ತು ಅವ್ರು ನನಗೂ ಹೆದರಿದ್ದ ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿರ್ತೇನೆ ನನಗೆಲ್ಲ ಇದೆಲ್ಲ ಬೇಕಂತ ಇದೆಲ್ಲ ಯಾಕೆ ಬೇಕಂತ ಹೇಳಿ ನಾನು ವಿಚಾರ ಮಾಡಿದಾಗ ಇಲ್ಲ ನೀವು ಕಾರ್ಪೊರೇಟರ್ ಆಗಬೇಕಂತ ಹೇಳಿ ಅವರು ನನಗೆ ಒತ್ತಾಯ ಮಾಡಿ ಎಲೆಕ್ಷನ್ಗೆ ನಿಲ್ಲಿಸಿ ಅವರೇ ಠೇವಣಿ ಹಣ ಕೊಟ್ಟು ನನಗೆ ಸಹಾಯ ಮಾಡಿದಾರೆ ಅವರು ಹಿಂಗಾಗಿ ಅವರ ಆಶಯದಂತೆ ನಾನು ಚುನಾವಣೆಗೆ ನಿಂತಿದ್ದೆ ಸರಿ ಸರ್ ಸರ್ ತಮಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ನಾನು ಸರ್ ತಮ್ಮ 48ನೇ ವಾರ್ಡಿನಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿ ಕೂಡ ಕಣದಲ್ಲಿದ್ದಾರೆ ಅವರು ಆಡಳಿತ ಪಕ್ಷದಲ್ಲಿ ಇದ್ದಂತಕ್ಕಂಥ ಒಂದು ಅಭ್ಯರ್ಥಿ ರಾಷ್ಟ್ರದಲ್ಲಿನ ಪಕ್ಷ ಅವ್ರದ್ದೇ ಇದೆ ರಾಜ್ಯದಲ್ಲಿನೂ ಕೂಡ ಅವ್ರದ್ದೇ ಇದೆ ಈಗ ಅವರ ಅಪೋಸಿಟಿಗೆ ತಾವು ಯಾವ ರೀತಿ ಚುನಾವಣೆ ಮಾಡಬೇಕಂತ ಅಂದ್ಕೊಂಡ್ರಿ ಮತ ಬಾಂಧವರಿಗೆ ಯಾವ ರೀತಿ ಒಂದು ಭರವಸೆ ಕೊಟ್ಟು ಯಾವ ರೀತಿ ಒಂದು ವಿಶ್ವಾಸಕ್ಕೆ ತರಬೇಕಂತ ಯೋಚನೆ ಮಾಡ್ಕೊಂಡ್ರಿ ಯಾವ ರೀತಿ ಒಂದು ಅಜೆಂಡಾ ಇಟ್ಕೊಂಡ್ರಿ ಅಜೆಂಡಾ ಅಂತಂದ್ರೆ ಎದುರಾಳಿಗಳ ಬಗ್ಗೆ ನಾನೇನು ವಿಚಾರ ಮಾಡಿಲ್ಲ ನನಗೆ ನನ್ನದೇ ಆದ ಒಂದು ಅಜೆಂಡಾ ಇದೆ ಅವರವ್ರ ಎಲೆಕ್ಷನ್ ಅವ್ರು ಮಾಡ್ತಾರೆ ಅವರು ಕೂಡ ನಮ್ಮ ಕೆಲವೊಂದು ಸ್ನೇಹಿತರೇ ಇದ್ದಾರೆ ಈ ಚುನಾವಣೆ ಅಂತಂದ್ರೆ ಇದೇನು ಫೈಟ್ ಅಲ್ಲ ಇದು ಇಟ್ ಈಸ್ ಫ್ರೆಂಡ್ಲಿ ಫೈಟ್ ಇದು ಏನು ಈ ಹತ್ತರಿಂದ ಎಲೆಕ್ಷನ್ ಮುಗಿದಿತ್ತು ಅದಾದ್ಮೇಲೆ ನಾವು ಅವರು ಒಬ್ರಿಗೊಬ್ರು ನೋಡಲೇಬೇಕು ಮಾತಾಡಲೇಬೇಕು ಹಿಂಗಿರೋದ್ರಿಂದ ನಾವು ಅದ್ರ ಬಗ್ಗೆ ಎಲ್ಲರಿಗೂ ಸಹಿತ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ವಿಶ್ ಮಾಡಿದೆ ಅವ್ರು ಯಾರು ನನ್ನ ಹತ್ರ ಬರಲಿ ಹೆದರು ಬರಲಿಲ್ಲ ಅವ್ರು ಕೆಲವು ಮಂದಿ ವಿರೋಧಿ ಮಾಡ್ತಾರೆ ಅಂತೇಳಿ ನಾನೇ ಅವ್ರನ್ನ ಕರೆದು ಒಳ್ಳೇದು ಮಾಡಿರಿ ನಿಮ್ಗೆ ಇವತ್ತಿಲ್ಲ ನಾಳೆ ಆಗ್ಬೋದು ನನಗೂ ಆಗ್ಬೋದು ನಿಮಗೂ ಆಗ್ಬೋದು ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡೋಣ ಅಂತ ನಾನು ಹೇಳಿದೆ ಸರಿ ಸರಿ ಹಾಗೆ ಅದರ ಜೊತೆಯಲ್ಲಿ ಕೂಡ ತಾವೇನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿ ಫಾರ್ಮ್ ಸಲ್ಲಿಸಲಿಕ್ಕೆ ನಾಮಪತ್ರ ಸಲ್ಲಿಸಲಿಕ್ಕೆ ತಾವೇನು ಜನಸಾಮಾನ್ಯತೆ ಹೋಗಿದ್ರಿ ಅಲ್ಲಿ ತಮ್ಮ ಕೋವಿಡ್ ರೂಲ್ಸ್ ಅನ್ನು ಯಾವ ರೀತಿ ಜಾಗೃತಿಯಿಂದ ತಾವು ಪಾಲನೆ ಮಾಡಿದ್ರಿ ಅದು ಏನಾಯ್ತು ಅಂತಂದ್ರೆ ನನ್ನ ಜೊತೆಗೆ ಯಾಕಂದ್ರೆ ಸುಮಾರು ಮಾಧ್ಯಮದಲ್ಲಿ ಸುಮಾರು ಇದರಲ್ಲಿ ನಾನು ನೋಡಿದ್ದೇನೆ ಅದರಲ್ಲಿ ಕೂಡ ಯಾವ ಪ್ರಕಾರದಿಂದ ರೂಲ್ಸ್ ಅನ್ನೇ ಫಾಲೋ ಮಾಡಿಲ್ಲ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಅದು ನಿಮ್ಮ 48ನೇ ವಾರ್ಡ್ನಲ್ಲಿ ಒಂದು ಎಜುಕೇಟೆಡ್ ಪರ್ಸನ್ ಕಾಲೇಜ್ ಇರುವಂತ ಏರಿಯಾಸ್ಗಳನ್ನಾಗಿರಲಿ ಒಂದು ವಿದ್ಯಾನಗರ ಅಂತ ಬರುವಂತ ಏರಿಯಾದಲ್ಲಿ ಇದು ತಮ್ಮ ಏರಿಯಾ ಬರುತ್ತೆ ಇದು ಹೆಂಗಿದೆ ಅಂತ ಒಂದು ಎಜುಕೇಟೆಡ್ ಪರ್ಸನ್ಸ್ ಇದೆ ಅದು ತಾವು ರೂಲ್ಸ್ ಹೆಂಗೆ ಫಾಲೋ ಮಾಡಿದ್ರಿ ನಾನು ರೂಲ್ಸ್ ಹೆಂಗೆ ಫಾಲೋ ಮಾಡಿ ಅಂತಂದ್ರೆ ಮೊದಲು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಏನೇನು ಬೇಕು ಅಂತ ಕೇಳಿದೆ ಏನೇನು ಬೇಕು ಅಂತ ಕೇಳಿದಾಗ ಒಬ್ಬ ಸೂಚಕರು ಬೇಕು ಅಂತ ಹೇಳಿದರು ಒಬ್ಬ ಸೂಚಕರು ಮತ್ತು ಅವ್ರ ಜೊತೆಗೆ 4-5 ಜನ ಬೇಕು ಅಂತ ಹೇಳಿದರು ಯಾರು ಹೊರಗಿನವ್ರು ಹೇಳಿದ್ದರು ನಾನು ಅದನ್ನೆಲ್ಲ ನೋಡಿದೆ ಇಷ್ಟೆಲ್ಲ ಗದ್ದಲಕ್ಕೆ ಯಾಕೆ ಬೇಕಲ್ಲ ಎಲ್ಲ ಅವ್ರನ್ನ ತೊಂದರೆ ಒಳಗೆ ಹಾಕ್ಬೇಕಲ್ಲ ಅವರು ಬೆವರು ಹೊರಿಸ್ಕೊಂಡು ಹಿರಿಯರೆಲ್ಲ ನಮ್ಮ ಜೊತೆಗೆ ಬಂದು ಕೋವಿಡ್ಗೆ ಏನೋ ಇದ್ದಾರೆ ಅವ್ರನ್ನ ನಾವು ಅವ್ರ ಜೀವ ಅಪಾಯದಲ್ಲಿ ಸಿಲ್ಸ್ಬೇಕಾಗುತ್ತಲ್ಲ ಅಂಥೇಳಿ ವಿಚಾರ ಮಾಡಿದೆ ಇಷ್ಟೆಲ್ಲ ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ವಕೀಲರ ನಮ್ಮ ಫಾರ್ಮುಲಾ ತುಂಬಿಕೊಟ್ಟವರು ಅವ್ರಿಗೆ ಕೇಳಿದೆ ನಾನು ಈ ಸೂಚಕರು ಬರೀ ಸಹಿ ಮಾಡಿಕೊಟ್ರೆ ನಡೀತಿದ್ರು ನಮ್ಮ ಜೊತೆಗೆ ಬರಬೇಕು ಅವರು ಅಂತ ಕೇಳಿದೆ ನಾನು ಏನು ಜರುತ್ತಿಲ್ಲ ಅಂತಂದ್ರು ಮತ್ತು 5 ಮಂದಿಯನ್ನು ಕೇಳ್ತಾರಲ್ಲ 5 ಮಂದಿ ನಮ್ಮ ಜೊತೆಗೆ ಬರಬೇಕೋ ಇಲ್ಲ ಅಂತ ಅದು ಬೇಕಾಗಿಲ್ಲ ಅಂತಂದ್ರು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಚುನಾವಣೆ ಆಫೀಸರ್ ಕಡೆ ಹೋದೆ ಅವ್ರನ್ನ ಕೇಳಿದೆ ನಾನು ಅಂದರೆ ಎಲ್ಲರೂ ನಾಮಿನೇಷನ್ ಫೈಲ್ ಮಾಡಿದ್ದು ಮಧ್ಯದಲ್ಲೇ ಹೋದೆ ನಾನು ಹೋದಾಗ ಕೇಳಿದೆ ನಾನು ಏನು ಸರ್ ಈ ಸೂಚಕರು ಇದ್ದಾರಲ್ಲ ಇವರು ಇಲ್ಲಿ ಬರಲೇಬೇಕಾ ಅಂತ ಕೇಳಿದೆ ಅವ್ರೇನು ಹೇಳಿದರು ಸೂಚಕರು ಬರಬೇಕಾಗಿಲ್ಲ ಸೂಚಕರು ಸಹಿ ಮಾಡಿರ್ತಾರಲ್ಲ ಅವರು ಎಲ್ಲಿಯಾದರೂ ಜೀವಂತಿದ್ದರೆ ಸಾಕವರು ನಮ್ಮಲ್ಲಿ ಬರಲೇಬೇಕಂತೇನಿಲ್ಲ ಅಂತ ಹೇಳಿದರು ಅವರು ಆಮೇಲೆ 5 ಜನ ಏನು ಬೇಕಂತ ಹೇಳಿದ್ರು ಅವ್ರು ಬೇಕಾ ಅಂತ ಹೇಳಿದರು ಇಲ್ಲ 5 ಜನನೂ ಬೇಕಾಗಿಲ್ಲ ಅವ್ರದ್ದೇನು ಸಹಿ ಇಲ್ಲ ಸೂತಿರಲ್ಲ ಸುಮ್ಮನೆ ಬೆಂಬಲ ಇರಂತೇಳಿ ಜೈ ಜಯ ಮಾಡ್ಕೊಂತ ಬರ್ತಾನೆ ಅಂತ ಹೇಳಿದ್ರು ನಮಗೇನಾದ್ರೂ ಅವಶ್ಯಕತೆ ಇಲ್ಲ ಅಂತಂದು ಆಮೇಲೆ ಒಳ್ಳೆ ಸರ್ ನಾನು ಬರ್ತೀನಿ ಅಂತ ಹೇಳಿದೆ ಅವ್ರು ಏನು ಹೇಳಿದ್ರು ಗೊತ್ತಂದ್ರೆ ನನಗೆ ಯು ಆರ್ ದ ರೈಟ್ ಪರ್ಸನ್ ಟು ಡೂ ದಿಸ್ ನಾಮಿನೇಷನ್ ಫೈಲ್ ಅಂತ ಹೇಳಿದ್ರು ನನ್ನದು ನಾಮಿನೇಷನ್ ಆ ರೀತಿ ಅಂತ ಆದರೂ ನಾಮಿನೇಷನ್ ಫೈಲ್ ಮಾಡುವಾಗ ನಾನು ಒಬ್ಬನೇ ಬಂದೆ ಒಬ್ಬನೇ ಬಂದಮೇಲೆ ಮತ್ತು ಅಲ್ಲಿ ನನ್ನ ಒಂದು 4 ಸ್ನೇಹಿತರು ಇದ್ರು ಅಲ್ಲಿ ಅವ್ರನ್ನ ಕರ್ಕೊಂಡು ನಾನು ಫೈಲ್ ಮಾಡಿದೆ ಇಷ್ಟೇ ಅಂದರೆ ತಾವೊಂದು ರೂಲ್ಸನ್ನು ಸರಿಯಾದ ರೀತಿಯಿಂದ ಮಾರ್ಗದರ್ಶನದಲ್ಲಿ ತಾವು ಫಾಲೋ ಮಾಡಿದ್ರಿ ಹೌದು
ಯಾಕಂದ್ರೆ ತಮ್ಮ ಒಂದು ವಿಚಾರಗಳನ್ನು ನೋಡಿದ ಪ್ರಕಾರ ಇದರಿಂದ ನೋಡಿದ ಪ್ರಕಾರದಿಂದ ಒಂದು ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂತ ಮೊದಲೇ ನಿಮ್ಮ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅಂತ ಅನಿಸ್ಬಹುದು ನನಗೆ. ಥ್ಯಾಂಕ್ ಯು ಸರ್. ಸರ್, ಕೊನೆಯದಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಆ್ಯಂಡ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ತಮ್ಮ ವಾರ್ಡ್ ನಂಬರ್ 48ರ ಸಮಸ್ತ ಮತಬಾಂಧವರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ನಮ್ಮ ಮಾಧ್ಯಮ ಮುಖಾಂತರ? ನಿಮ್ಮ ಮಾಧ್ಯಮ ಮುಖಾಂತರ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ನಾಗರಿಕರಿಗೆ ಅವರ ಮನೆ ಬಾಗಿಲಿಗೆ ಸೇವೆಯನ್ನು ಕೊಡಬೇಕಂತ ನನ್ನ ವಿಚಾರ ಇದೆ. ಮತ್ತು ನಾನು ಈ ಇದರಲ್ಲಿ ವಾರ್ಡ್ನಲ್ಲಿ ನನ್ನ ಸ್ವತಃ ಆಫೀಸನ್ನು ಓಪನ್ ಮಾಡಿ ಆ ಜನರಿಗೆ ಬರೀ ಫೋನ್ ಕಾಲ್ ಮೇಲೆ ತೊಂದರೆಗಳನ್ನ ನಿವಾರಿಸುವಂಥ ಒಂದು ಅಜೆಂಡಾನ ಇಟ್ಕೊಂಡಿದ್ದೀನಿ. ಅಜೆಂಡಾ ಇಟ್ಕೊಂಡಿದ್ದೀನಿ. ಸರಿ ಸರ್, ಥ್ಯಾಂಕ್ ಯು. ಇಷ್ಟೊತ್ತಿನವರೆಗೆ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮದೊಂದಿಗೆ ತಾವು ತಮ್ಮ ವಾರ್ಡಿಗಾಗಿ ತಮ್ಮ ಕ್ಷೇತ್ರದ ಜನತೆಗೆ ತಾವು ಸೇವೆ ಮಾಡಬೇಕಂತ ಒಂದು ಏನು ನಿರ್ಧಾರವನ್ನು ಇಟ್ಟುಕೊಂಡು ಈ ಬಾರಿ ತಾವು ಏನು ಮಹಾನಗರ ಪಾಲಿಕೆ ಚುನಾವಣೆ ವ್ಯಾಪ್ತಿಯಲ್ಲಿ ತಾವೇನು ಒಂದು ನಾಮಪತ್ರಿಕೆ ಸಲ್ಲಿಕೆ ಮಾಡಿ ನಮ್ಮ ಮಾಧ್ಯಮದೊಂದಿಗೆ ತಾವು ಏನು ಭೇಟಿ ಕೊಡ್ತಾ ಇದ್ದೀರಿ, ಇದನ್ನೊಂದು ತಮ್ಮ ಕ್ಷೇತ್ರ ಜನತೆಗೆ ಯಾವ ರೀತಿ ತಾವು ಅಭಿವೃದ್ಧಿ ಮಾಡಬಹುದು ಅನ್ನೋದು ಅಜೆಂಡಾಗಳನ್ನು ತಾವು ಸಂಪೂರ್ಣವಾಗಿ ವಿವರಣೆಗಳನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಇದೇ ಬರುವಂಥ 3ನೇ ತಾರೀಖಿನಂದು ತಮ್ಮ ಮತದಾನ ಇದೆ, ಆ ಮತದಾನ ದಿನದಂದು ಏನಾಗ್ಬೋದು ಅನ್ನೋದು ನಾವು ಕೂಡ ತಮ್ಮ ರಿಸಲ್ಟಿಗಾಗಿ ನಿರೀಕ್ಷೆಯಲ್ಲಿರುತ್ತೇವೆ. ನಮಸ್ಕಾರ. ಈಗ ಇನ್ನೊಂದು, ತಮ್ಮ ಬಡಾವಣೆಯಲ್ಲಿ ಆರ್ಥಿಕವಾಗಿ ಅಲ್ಲಿನ ಜನಸಾಮಾನ್ಯರಿಗೆ ಯಾವ ರೀತಿ ಬೆಂಬಲಿಸಬೇಕಂತ ಅಂತ? ನಮ್ಮ ಬಡಾವಣೆಯಲ್ಲಿ ಈಗ ಆ ಸೈಟಿನ ರೇಟೇ ಭಾಳ ಇದೆ. 4,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ರೇಟ್ ಇದೆ. ಅಲ್ಲಿ ಮನೆ ಕಟ್ಕೊಂಡು ಬಾಳೋದಂತಂದರೆ 400,000 ರೂಪಾಯಿ ವ್ಯಯಿಸಬೇಕಾಗಿದೆ. ಆದರೆ ಅದಕ್ಕೆ ತಕ್ಕಂತೆ ಆದಾಯ ಬರ್ತಾ ಇಲ್ಲ ನಮಗೆ. ಹೀಗಾಗಿ ಅಲ್ಲಿ ಬಾಡಿಗೆ ಮನೆಗಳು ಜಾಸ್ತಿ ರೇಟಿಗೆ ಹೋಗೋದಿಲ್ಲ, ಕಟ್ಟಿದ ರೇಟಿಗೆ ಬಾಡಿಗೆಗೆ ಬಡ್ಡಿಗೂ ಆಗೋದಿಲ್ಲ. ಸೊ ಹೀಗಾಗಿ ಈ ವಿದ್ಯಾನಗರ ಏನಂದ್ರೆ ಎಜುಕೇಷನ್ ಹಬ್ ಅಂದರೆ ಶೈಕ್ಷಣಿಕ ಕಾಸ್ಟ್ಲಿ ಆಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ಏನಂತಂದ್ರೆ, ಈಗ ಬೆಂಗಳೂರಲ್ಲಿ ವಿಜಯನಗರ ಮತ್ತು ಚಂದ್ರ ಲೇಔಟ್ ಎಲ್ಲ ಇದೆಯಲ್ಲ, ಅಲ್ಲಿ IAS ಕೋಚಿಂಗ್ ಹಬ್ ಮಾಡಿದ್ರು. IAS ಕ್ಲಾಟು ಬೇರೆ ಬೇರೆ ಕೋಚಿಂಗ್ ಮತ್ತು ಸಣ್ಣ ಕಂಪ್ಲೇಷನ್ಸ್ಗೆಲ್ಲ ಕಂಪ್ಲೀಟ್ ಎಕ್ಸಾಮ್ಗೆ ಆ ಕೋಚಿಂಗ್ ಸೆಂಟರ್ಸ್ ಅವಾಗ ಆ ಕೋಚಿಂಗ್ ಸೆಂಟರ್ ಇರೋದ್ರಿಂದ ಅಲ್ಲಿಯ ಮನೆಗಳ ಬಾಡಿಗೆ ಜಾಸ್ತಿ ಇದೆ. ಮತ್ತು ಬೇರೆ ಬೇರೆ ಕೆಲಸ ಮಾಡೋದು ಖಾನಾವಳಿಯವರು ಎಲ್ಲ ಪ್ರತಿಯೊಂದು ಒಬ್ರಿಗೊಬ್ಬರಿಗೆಲ್ಲ ಅಲ್ಲಿ ಆರ್ಥಿಕವಾಗಿ ಉತ್ತಮವಾಗಿದ್ದಾರೆ. ಅದೇ ಮಾದರಿಯಲ್ಲಿ ನಾನು ನಮ್ಮ 48ನೇ ವಾರ್ಡನ್ನು ಶೈಕ್ಷಣಿಕ ಹಬ್ ಮಾಡಿ ಅಂದರೆ IAS ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಮೇನ್ ರಸ್ತೆಗಳಿವೆ, ನಮ್ಮ ಸಿರು ಪಾರ್ಕ್ ಮೇನ್ ರಸ್ತೆಗಳು ಒಂದು 2-3 ರಸ್ತೆಗಳಿವೆ. ಆ ರಸ್ತೆಗಳಲ್ಲಿ ಬೆಂಗಳೂರಿನಿಂದ ನಮ್ಮ ಸ್ನೇಹಿತರು ಭಾಳ ಜನ ಇದ್ದಾರೆ IAS ಕೋಚಿಂಗ್ ಕೊಡುವಂಥದ್ದು, ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅವ್ರ ಆಫೀಸಸ್ ಓಪನ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ IAS ಕೋಚಿಂಗ್ ಹಬ್ ಮಾಡಬೇಕು ಅನ್ನೋದು ನನ್ನ ಮಹದಾಸೆ. ಅದು ಆದರೆ ನನ್ನ ಈ ಕಾರ್ಪೊರೇಟ್ ಆಗಿದ್ದನ್ನು ಸಾರ್ಥಕ ಆಗುತ್ತೆ ಅಂತೇಳಿ ಅಂದರೆ ನಿಮ್ಮ ಮುಖ್ಯ ಮೊದಲನೇ ಅಜೆಂಡ. ಹೌದು. ಆಮೇಲೆ ಒಂದು ಇಡೀ ನಮ್ಮ ಇದಕ್ಕೆ 48ನೇ ವಾರ್ಡಲ್ಲಿ ಒಂದು ದೊಡ್ಡ ಎಲ್ಲ ಸೌಕರ್ಯಗಳಂತ ಡಿಜಿಟಲ್ ಲೈಬ್ರರಿ ಮಾಡ್ಕೊತೀವಿ. ಡಿಜಿಟಲ್ ಲೈಬ್ರರಿ ಮತ್ತು ಪುಸ್ತಕಗಳ ಒಂದು ದೊಡ್ಡ ಭಂಡಾರವನ್ನೇ ನಾವು ಇತ್ತು ಅಂದರೆ ಅಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗೆ. ಅಲ್ಲಿ ನಮ್ಮ ವಿದ್ಯಾನಗರದಲ್ಲಿ ಹಲವಾರು ಕಾಲೇಜಸ್ ಇದಾವೆ, ಭಾಳಷ್ಟು ಕಾಲೇಜಸ್ ಇದಾವೆ. ಕಾಲೇಜಿಗೆ ಬರ್ತಾರೆ ಅವರೆಲ್ಲ ಲೈಬ್ರರಿ ಇರೋಂಗಿಲ್ಲ ಅವ್ರಿಗೆ, ಅಲ್ಲಿ ಇಲ್ಲಿ ಕೊಂಡ್ಕೊಳ್ಳೋದಿರುತ್ತೆ. ಆಮೇಲೆ ಸಾಧ್ಯವಿದ್ದಷ್ಟು ಅವ್ರಿಗೆ ಆರೋಗ್ಯದ ಬಗ್ಗೆ ಮತ್ತು ಆ ಸೇಫ್ಟಿ ಬಗ್ಗೆ, ಸೇಫ್ಟಿ ಆಫ್ ದ ಪೀಪಲ್ಸ್ ಅದ್ರ ಬಗ್ಗೆನೂ ನಾವು ಜಾಸ್ತಿ ಒತ್ತನ್ನು ಕೊಟ್ಟು ಒಂದು ಮಾದರಿ ವಾರ್ಡನ್ನೇ ಮಾಡಬೇಕಂತ ಹೇಳಿ ಮತ್ತು ಸ್ಮಾರ್ಟ್ ವಾರ್ಡನ್ನೇ ಮಾಡಬೇಕಂತ ನನ್ನ ಮಹದಾಸೆ ಇದೆ. ಅದಕ್ಕೆ ನನ್ನ ಮತದಾರ ಪ್ರಭುವಿಗೆ ನಾನು ಕೇಳ್ಕೊಳ್ಳೋದೇನಂತಂದರೆ ನನಗೆ ಮತ ಹಾಕಿ ನಿಮ್ಮ ಸೇವೆಗೆ ಅನುವು ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸರ್.